ನಾವು ಕಾನೂನಿನಿಂದಲೂ ದೊಡ್ಡವರೇನು ಯಾರೋ ಏನಲ್ಲ, ಎಲ್ಲರೂ ಕೂಡ ಕಾನೂನನ್ನು ಗೌರವಿಸಬೇಕು. ಮಹಾತ್ಮ ಗಾಂಧಿಯವ್ರನ್ನೂ ಬಿಟ್ಟಿಲ್ಲ ಅವರು, ಅಂಬೇಡ್ಕರ್ ಅವ್ರನ್ನೂ ಬಿಟ್ಟಿಲ್ಲ. ಸೋನಿಯಾ ಗಾಂಧಿಯವರನ್ನ ಇಡಿ ತನಿಖೆ ಮಾಡ್ತಾ ಇದ್ದಾರೆ, ಸೊ ಈ ಬಗ್ಗೆ ಏನು ಹೇಳ್ತೀರಾ? ನಮ್ಮ BJP ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದು 8 ವರ್ಷ ಆಯಿತು. ಇವತ್ತು ಕಾಂಗ್ರೆಸ್ನವರೇ ಅಂತಲ್ಲ, BJP ಜೊತೆ ಯಾರಿಲ್ವೋ ವಿರೋಧ ಪಕ್ಷಗಳು ಅವ್ರಿಗೆಲ್ರಿಗೂ ಕೂಡ ED ಮುಖಾಂತರ, IT ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ, CBI ಮುಖಾಂತರ ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಬಗ್ಗೆ ಈಗಾಗಲೇ ಎಲೆಕ್ಷನ್ ಕಮಿಷನ್ನು ಮತ್ತು ಬೇರೆ ಬೇರೆ ಸಂಸ್ಥೆಗಳು ತನಿಖೆ ನಡೆದಂಥ ಸಂದರ್ಭದಲ್ಲಿ ಇದರಲ್ಲಿ ಯಾವುದೇ ತಪ್ಪಿಲ್ಲ, ಯಾವ ವ್ಯವಹಾರವೂ ಆಗಿಲ್ಲ ಅಂತ ಈಗಾಗಲೇ ಬಂದಿದೆ. ಈಗ ಬೇಕಂತಲೇ ಕಾಂಗ್ರೆಸ್ನ ನೈತಿಕ ಸ್ಥೈರ್ಯವನ್ನು ಕುಂದಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಇವರಿಬ್ಬರಿಗೆ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷಗಳವರು ಕೂಡ ಕೊಡ್ತಾ ಇದ್ದಾರೆ. ಇವರು ಕೈಲಾಗದೇ ಇರ್ತಕ್ಕಂಥವರು ಈ ರೀತಿ ವಾಮ ಮಾರ್ಗದ ಮುಖಾಂತರ ಅಧಿಕಾರಕ್ಕೆ ಬಂದು ಇವತ್ತು ವಿರೋಧ ಪಕ್ಷಗಳೇ ಇರಬಾರ್ದು ದೇಶದಲ್ಲಿ ಅಂತ ಮಾಡ್ತಾಯಿದ್ದಾರೆ. ನಾವು ಕಾನೂನಿಗಿಂತಲೂ ದೊಡ್ಡವರು ಏನು ಯಾರೋ ಏನಲ್ಲ, ಎಲ್ಲರೂ ಕೂಡ ಕಾನೂನನ್ನು ಗೌರವಿಸಬೇಕು. ಆದರೆ ಬೇಕಂತಲೇ ಕಿರುಕುಳವನ್ನು ಕೊಡ್ತಾ ಇರತಕ್ಕಂಥ BJP ಪಕ್ಷದ ವಿರುದ್ಧ, ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇವತ್ತು. ಸರ್, ಈ ಹೋರಾಟ ನೆಕ್ಸ್ಟ್ ಯಾವ ಹಂತವನ್ನು ತಲುಪಲಿದೆ ಸರ್? ಯಾಕಂದರೆ ಲಾಸ್ಟ್ ಟೈಮ್ ಒಂದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಪ್ರತಿಭಟನೆ ಇದೆ. ನಾನು ಕೂಡ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀನಿ. ಆ ರೀತಿ ಎಲ್ಲ ನಮ್ಮ ಹಿರಿಯ ಮುಖಂಡರು ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರು ಹೋಗ್ತಾ ಇದ್ದಾರೆ, ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಇದು ಹೀಗೆ ಮುಂದುವರಿಸ್ತೀವಿ. ಎಲ್ಲಿವರೆಗೂ ಅನ್ಯಾಯ ಅಕ್ರಮ ನಾವು ನೋಡ್ಕೊಂಡಿರೋಕ್ಕಾಗೋದಿಲ್ಲ ಅಲ್ವಾ? ಇದು ಇದೇ ರೀತಿ ಮುಂದುವರಿಯುತ್ತೆ ಪ್ರತಿಭಟನೆ. ಅಂದರೆ ಸರ್, ಈಗ ಪ್ರತಿಯೊಂದು ವಿಚಾರದಲ್ಲೂ ನೆಹರು ಕುಟುಂಬವನ್ನೇ ಯಾಕೆ ಈ ಥರ ಪಾಯಿಂಟ್ ಇಟ್ಟು ಮಾತಾಡ್ತಾರೆ, ಅಂದರೆ ಈ ಥರ ಒಂದು ಹಗರಣಗಳಿಗೆ ಸಿಲುಕು ಹಾಕಿಸ್ತಾರೆ ಅಂತ? ಯಾ, ನೆಹರು ಕುಟುಂಬ ಸ್ವಾತಂತ್ರ್ಯ ಪೂರ್ವದಲ್ಲೇ ದೊಡ್ಡ ಸಾಹುಕಾರರವರು. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಒಂದು 200 ಕೋಟಿ ರೂಪಾಯಿ ಆಸ್ತಿ ಇತ್ತು ಅವ್ರಿಗೆ. ಬಹುತೇಕ ಅವ್ರ ಆಸ್ತಿಯನ್ನೆಲ್ಲ ದೇಶಕ್ಕೆ ಕೊಟ್ಬಿಟ್ರು ಅವರು. ಅವ್ರ ಮೇಲೆ ಯಾವ ಭ್ರಷ್ಟಾಚಾರ, ಯಾವ ನೆಹರು ಕುಟುಂಬದ ಮೇಲೆ ಯಾವ ಭ್ರಷ್ಟಾಚಾರವೂ ಇರಲಿಲ್ಲ. ಆದರೆ ಕಾಂಗ್ರೆಸ್ಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ, ಕೊಡ್ತಾರೆ ಅಂತೇಳಿ ನೆಹರು ಕುಟುಂಬವನ್ನು ಅವರು ಆ ರೀತಿ ಮಾಡ್ತಾರೆ. ಬರೀ ನೆಹರು ಕುಟುಂಬನೇ ಅಲ್ಲ, ಕಾಂಗ್ರೆಸ್ ಬಗ್ಗೆ ಮಾಡ್ತಾರೆ. ಮಹಾತ್ಮ ಗಾಂಧಿಯವ್ರನ್ನೂ ಬಿಟ್ಟಿಲ್ಲ ಅವರು, ಅಂಬೇಡ್ಕರ್ ಅವ್ರನ್ನೂ ಬಿಟ್ಟಿಲ್ಲ. ಇತ್ತೀಚೆಗೆ ಪಠ್ಯಪುಸ್ತಕಗಳಲ್ಲಿ ನೋಡಿದ್ರಲ್ಲ, ಬಸವಣ್ಣರಿರ್ಬೋದು, ನಾರಾಯಣ ಗುರುಗಳಿರ್ಬೋದು, ಇವರು ಜೈನ್ ಇರ್ಬೋದು, ಮಹಾವೀರ್ ಜೈನ್ ಇರ್ಬೋದು, ಅಥವಾ ಬುದ್ಧ ಇರ್ಬೋದು, ಎಲ್ರಿಗೂ ಕೂಡ ಇವರು ಅಪಮಾನವನ್ನು ಕಡುವಂಥ, ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಈ BJP ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಸರ್, ಇವಾಗ ಸದ್ಯಕ್ಕೆ ಬೆಲೆ ಏರಿಕೆ ಅಂತೂ ಜಾಸ್ತಿ ಆಗಿದೆ ಪ್ರತಿಯೊಂದು ವಸ್ತುಗಳ ಮೇಲೇನು, ಇದು ಬಡವರಿಗೆ ತುಂಬ ಸಮಸ್ಯೆ ಆಗ್ತಿದೆ, ಈ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ನಿನ್ನೆನೂ ನಾನು ಇದ್ರ ಬಗ್ಗೆನೇ ಮಾತಾಡಿದ್ದೀನಿ. ಅಂದರೆ ಎಲ್ಲಿವರೆಗೂ ಜನ ಇದನ್ನು ಸಹಿಸ್ಕೊಳ್ತಾರೋ ಅಲ್ಲಿವರೆಗೂ ಕೂಡ ನರೇಂದ್ರ ಮೋದಿಯವ್ರ ಸರ್ಕಾರ ಇದನ್ನು ಇನ್ನೂ ಹೆಚ್ಚು ಮಾಡ್ತಾನೆ ಹೋಗ್ತಾ ಇರ್ತಾರೆ. ಅವ್ರು ಯಾವತ್ತೂ ಬಡವ್ರ ಪರ ಇಲ್ಲ, ನರೇಂದ್ರ ಮೋದಿಯವರಾಗಲಿ BJP ಇವರೆಲ್ಲ ಕೂಡ ದೊಡ್ಡ ದೊಡ್ಡ ಶ್ರೀಮಂತರ ಪರ ಇರ್ತಕ್ಕಂಥ ಪಕ್ಷ ಇದು. ಶ್ರೀಮಂತರ ಪರ ಎಲೆಕ್ಷನಲ್ಲಿ ಈ ಸಲ ಖಂಡಿತ ಕಾಂಗ್ರೆಸ್ ಪಕ್ಷ ಬರುತ್ತಮ್ಮ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.